ಕಂಪ್ಲಿ ಭಾಗದಲ್ಲಿ ನನಗೆ ಭವಿಷ್ಯ ಅನಿಸ್ತಿದೆ ಜಿಲ್ಲೆಯಲ್ಲೇ ಪ್ರತಿ ಗ್ರಾಮ ಪಂಚಾಯತ್ ಹೋಗಿ ಪ್ರತಿ ಗ್ರಾಮ ಪಂಚಾಯತ್ಗೆ ಈ ಕಾರ್ಯಕ್ರಮ ಏನು ಮುಟ್ಟಿತಂದ್ರೆ ನಮ್ಮ ಕಂಪ್ಲಿ ತಾಲೂಕು ಅಂತ ಅನಿಸ್ತಿದ್ದೀನಿ ಯಾಕಂದ್ರೆ ನಮಗೆ ಡೆವಲಪ್ಮೆಂಟ್ ಜೊತೆಗೆ ಕಾರ್ಯಕರ್ತರ ಶಕ್ತಿ ಕೂಡ ಪಕ್ಷಕ್ಕೆ ಬಹಳ ಮುಖ್ಯ ಈ ನಿಟ್ಟಿನಲ್ಲಿ ಸುಮಾರು 27 ಗ್ರಾಮ ಪಂಚಾಯತಿಯಲ್ಲಿ ಸುಮಾರು 4 ದಿನ ನಾನು ಇವತ್ತು ನಮ್ಮ ಮಾಷಿಗೆ ಪಂಪಪತಿ ಮೇಶ್ ಅವರು ಅವರಿಗೆ ನಿಜವಾಗಿ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ಯಾಕಂದ್ರೆ ಟೈಮಿಂಗ್ ಮೇಂಟೇನ್ ಅಂದ್ರೆ ನಿಜವಾಗಿ ಅವರು ಮೆಚ್ಚಲೇಬೇಕು ನನಗೆ ಇನ್ನೊಂದು ಈ ವೇದಿಕೆ ಮೇಲೆ ಇನ್ನೊಂದು ಬೇಜಾರ್ ಸಂಗತಿ ಏನಂದ್ರೆ ಪಕ್ಷಕ್ಕೆ ಸುಮಾರು 40 ವರ್ಷಗಳ ಕಾಲ ಪಕ್ಷ ಯಾವುದೇ 1 ರೂಪಾಯಿ ಇಲ್ಲದಂಗೆ ಪಕ್ಷ 1 ರೂಪಾಯಿ ಇಲ್ಲದಂಗೆ ಸುಮಾರು 40 ವರ್ಷಗಳ ಕಾಲ ಪಕ್ಷಕ್ಕೋಸ್ಕರ ಅವರು ದುಡಿದರು ಮುಂದೆ ಬರುತ್ತ ದಿನಗಳಲ್ಲಿ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಇವತ್ತು ಪ್ರಾಮಾಣಿಕವಾಗಿ ನಾನು ಹೇಳಕತ್ತೀನಿ ನನ್ನ ಶಕ್ತಿ ಮೀರಿ ಅವರಿಗೆ ಒಂದು ಯಾವುದನ್ನ ಜವಾಬ್ದಾರಿ ಪೂರ್ವಕ ಕೆಲಸ ಫಸ್ಟ್ ಕಂಪ್ಲಿ ಮುಖಾಂತರ ಹೋಗ್ತಿತ್ತಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಹಿಂದೆಲ್ಲ ಸಾಕಷ್ಟು ನೋಡ್ತಿದ್ದೆ ನಾವು ಹಿಂದೆ ನಮ್ಮ ತಂದೆ ಕಾಲದಿಂದ ನಾವು ನೋಡ್ಕೊಂತ ಬಂದೀವಿ ಕಾಂಗ್ರೆಸ್ ಪಕ್ಷದಲ್ಲಿ ಕೆಲವೊಂದು ಈ ಟಿಕೆಟ್ ಹಂಚಿಕೆಯಲ್ಲಿ ಅನೇಕ ಗೊಂದಲಗಳು ಉದ್ಭವ ಆಗ್ತವೆ ಅಂದ್ರೆ ಪಕ್ಷಕ್ಕೆ ಸಂಘಟನೆ ಮಾಡಿದ್ರೆ ಎಷ್ಟೋ ಜನ ಇರ್ತಾರೆ ಇವತ್ತು ಹೇಳಿದ್ರು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರ ಅಧ್ಯಕ್ಷ ಆದ್ರೆ ಈ ಚೀಲ ಟಿ ಓರನ್ ಬಿಟ್ಟು ಸಾಮಾನ್ಯ ಕಾರ್ಯಕರ್ತರಿಗೆ ಜವಾಬ್ದಾರಿ ಕೊಟ್ಟರೆ ಅದು ನಿಭಾಯಿಸ್ಕೊಂಡು ಹೋಗ್ತಾರೆ ಅಂತಂದು ಅದು ನಂಬಿಕೆ ಇದೆ ವಿಶ್ವಾಸ ಕೂಡ ನಮಗಿದೆ ಯಾಕಂದ್ರೆ ಸುಮಾರು ವರ್ಷದಿಂದ ಪಕ್ಷ ಕಟ್ಟಿ ಬೆಳೆಸಿ ಪ್ರತಿಯೊಂದು ಪಾಂಪ್ಲೇಟ್ ಹಂಚಿ ಪ್ರತಿಯೊಂದು ಮಣಿಮಣಿಗೆ ಹೋಗಿ ಸಂಘಟನೆ ಮಾಡಿ ಒಂದು ಶಕ್ತಿ ತುಂಬಿರ್ತಾರೆ ಅವ್ರನ್ನ ಗುರುತಿಸುವಂತ ಕೆಲಸ ಬಹಳ ಕಡಿಮೆ ಮಾಡೋದು ಈ ನಿಟ್ಟಿನಲ್ಲಿ ಯಾಕಂದ್ರೆ ಕಷ್ಟಪಟ್ಟರಿಗೆ ಇವತ್ತು ಕಷ್ಟ ಟೈಮ್ ಇಂಥ ಟೈಮ್ನಲ್ಲಿ ಒಬ್ಬ ಕಾರ್ಯಕರ್ತರೇನು ಎದೆಗೊಟ್ಟು ನಿಂತಿರ್ತಾರ ಅವ್ರನ್ನ ಗುರುತಿಸುವಂತ ಕೆಲಸ ಬರೀ ನಮ್ಮ ಕಂಪ್ಲಿ ತಾಲೂಕಲ್ಲ ಇಡೀ ರಾಜ್ಯದಲ್ಲೇ ಪಕ್ಷ ಮಾಡೋಂಥ ಅವಶ್ಯಕತೆ ನಮಗೆ ಭಾಳ ಇದೆ ಯಾಕೆ ಈ ಮಾತು ಹೇಳ್ತಂದ್ರೆ ನಮ್ಮದು ಪಕ್ಷ ಸಂಘಟನೆ ಒಂದು ಸ್ವಲ್ಪ ಭಾಳ ಅಂದ್ರೆ ಇಡೀ ಒಂದು ಸ್ವಲ್ಪ ಕಡಿಮೆ ಅಂತಂದು ಹೇಳ್ಬೋದು ಯಾಕಂದ್ರೆ ಇವತ್ತು ಬಿಜೆಪಿ ಅವರು ಬರೀ ಬಿಜೆಪಿ ಪಕ್ಷದಿಂದ ಒಂದೇ ಮಾಡಲ್ಲ ಸುಮಾರು RSS ಬಜರಂಗ ದಳ ಅನೇಕ ಸಂಘ ಸಂಸ್ಥೆಗಳಿಂದ ಒಂದು ಬರೀ ಸುಮ್ಮನೆ ಒಂದು ಹಸು ಹಿಂಗೆ ಇಡ್ಕೊಂಡು ಸುಮ್ಮನೆ ಹೋಗಲ್ಲ ಅವ್ರೇನ ಹೊಲಕ್ಕೆ ಹೋದ್ರು ಕೂಡ ಅದನ್ನ ಪಬ್ಲಿಕ್ ಸಿಟಿ ತಾಪ್ತಾರೆ ಅಂದ್ರೆ ಅದನ್ನ ಸ್ಟಾಪ್ ಮಾಡೋದು ಏನು ಇವರೇ ಹಿಂದೂಗಳು ನಾವು ಹಿಂದೂಗಳನ್ನ ಅಂಬ ರೀತಿಯಾಗ ಇದು ಮಾಡ್ತಾರೆ ಇದು ಯಾಕಂದ್ರೆ ನಾವು ಕೂಡ ಬೈ ಬರ್ತಾ ಇದೇ ಮಂಡ್ಯದಲ್ಲಿ ಹುಟ್ಟಿದವರು ನಮಗೂ ಕೂಡ ಹಿಂದುತ್ವ ಐತಿ ಎಲ್ಲ ಐತಿ ಚುನಾವಣೆ ಬಂತಂದ್ರೆ ಒಂದೇ ಅಜಾಂಡ ಹಿಂದೂ ಅಂಬದ್ ಬಿಟ್ಟರೆ ಬೇರೆ ಏನಿಲ್ಲ ಕೇಸ್ ಇಟ್ಟು ಹೊಲಕ್ಕೆಬೇಕು ಅವರು ಮುಂದೆ ಚುನಾವಣೆ ಎದುರಿಸ್ಬೇಕು ಯಾಕಂದ್ರೆ ಜನಗಳೇನು ಅಷ್ಟು ದಟ್ಟರಲ್ಲಿ ಇವಾಗ ಆಲ್ರೆಡಿ ಮೋದಿ ಅವರು 6.5 ವರ್ಷ ಇವಾಗ ಅಧಿಕಾರಕ್ಕೆ ಬಂದಿದ್ದಾರೆ ಇವತ್ತು ಅಧಿಕಾರಕ್ಕೆ ಬರ್ಲಿಕ್ಕೆ ಮುಂಚೆ ಮೋದಿ ಅವರು ಹೇಳಿದಂತ ಮಾತುಗಳು ತಾವೆಲ್ಲ ನೋಡಿದಿರಿ ನಾವು ಅಧಿಕಾರಕ್ಕೆ ಬಂದ್ರೆ ಪೆಟ್ರೋಲ್ ಡೀಸೆಲ್ ರೇಟ್ ಪೂರ ಕಡಿಮೆ ಮಾಡ್ತೀವಿ ಒಬ್ಬ ಮನುಷ್ಯಗೆ 15 ಲಕ್ಷ ರೂಪಾಯಿ ಹಾಕ್ತೀವಿ ಸುಮಾರು 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅನೇಕ ಕಾರ್ಯಕ್ರಮಗಳು ಮೋದಿ ಹೇಳಿದ್ರು ಆದ್ರೆ ಒಂದು ಯಾವ್ದಾನ ಮಾಡಿದ್ದಾರೆ ಅವರು ಇವತ್ತು ನೋಟ್ ಬ್ಯಾನ್ ಮಾಡಿ ಇಡೀ ದೇಶದಲ್ಲೇ ಎಷ್ಟು ರೈತರು ತೊಂದರೆ ಆದ್ರು ಎಷ್ಟು ರೈತರು ಸತ್ರು ಇದ್ರ ಬಗ್ಗೆ ಯಾವುದು ಚಿಂತೆ ಇಲ್ಲ ಅವ್ರಿಗೆ ಒಂದೇ ಅಜೆಂಡ ಚುನಾವಣೆ ವೇಳೆ ಒಂದು ಒಳ್ಳೆ ಇಶ್ಯೂ ರೇಸ್ ಮಾಡಿ ಅದನ್ನ ಯೂಟಿಲೈಸ್ ಮಾಡ್ಕೊಬೋದು ಯಾಕಂದ್ರೆ ಇಡೀ ದೇಶದಲ್ಲೇ ಎಲ್ಲ ಜಾತಿ ಜನಾಂಗವನ್ನು ಪೂರ ಎಲ್ಲ ಜನಗಳನ್ನು ಒಗ್ಗೊಟ್ಟಾಗಿ ಏನು ತಾಂದು ಹೋಗ್ತಿತ್ತಂದ್ರೆ ಅದು ಕಾಂಗ್ರೆಸ್ ಪಕ್ಷ ಮಾತ್ರ ಅಂತ ಇವತ್ತೇನು ಇವ್ರ ಸರ್ಕಾರ ಬಿಜೆಪಿ ಸರ್ಕಾರ ಇವತ್ತೇನು ನಡೀತಿರ್ಬೋದು ರಾಜ್ಯದಲ್ಲಿ ಆದ್ರೆ ಅದು ಪೂರ್ಣ ಬಹುಮತ ಇದ್ದಿದ್ದಲ್ಲ ಸಂವಿಧಾನಕ್ಕೆ ವಿರುದ್ಧವಾಗಿ ಇವತ್ತು ಸರ್ಕಾರ ಮಾಡಿದ್ದಾರೆ ದುಡ್ಡು ಐತಂತ ಇವತ್ತು ಖರೀದಿ ಮಾಡ್ತಾರೆ ಎಂಎಲ್ಎಗಳ ಇದು ಶಾಶ್ವತವಾಗಿ ಬಿಡಲ್ಲ ಎಂಎಲ್ಎಗಳ ನೀವೇನ ಒಪ್ಪಿಲ್ಲ ಅಂದ್ರೆ ಅವ್ರ ಮೇಲೆ IT ರೇಟ್ ಮಾಡಿಸ್ತಾರೆ ಅವ್ರಿಗೆ ಬೆದರಿಕೆ ಹಾಕ್ತಾರ ಅಂದ್ರೆ ಇದು ಈ ಸಂಸ್ಕೃತಿ ಹಿಂದೆಲ್ಲ ಬಿಜೆಪಿ ಅಲ್ಲಿ ಕೂಡ ಒಳ್ಳೆ ಲೀಡರ್ ಇದ್ರು ವಾಜಪೇಯಿ ಅವರು ಈ ಸಂಸ್ಕೃತಿ ಇದ್ದಿದ್ದಿಲ್ಲ ಈ ಮೋದಿ ಅವ್ರು ಬಂದಾಗ ಈ ಸಂಸ್ಕೃತಿ ಸ್ಟಾರ್ಟ್ ಆಗಿರೋದು ಹಾಗಾಗಿ ನಾವು ಬಹಳಷ್ಟು ಎಚ್ಚೆತ್ತುಕೊಳ್ಳಬೇಕು ನಮಗೆ ರಾಜ್ಯ ಮತ್ತು ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ್ರೆ ಮಾತ್ರ ಇಡೀ ದೇಶದ ಜನ ಉಳಿಯೋಕೆ ಸಾಧ್ಯ ಬರೀ ಒಂದು ತಿಂಗಳಲ್ಲಿ ಸುಮಾರು 10 ರೂಪಾಯಿ ಮೇಲೆ ಪೆಟ್ರೋಲ್ ಮತ್ತು ಡೀಸೆಲ್ ಏರಿಕೆ ಆಗಿದೆ ಅಂದ್ರೆ ಒಬ್ಬ ಸಾಮಾನ್ಯ ರೈತ ಒಂದು 5 ಎಕರೆ ಟಿಲ್ಲರ್ ಹೊಡಿಬೇಕಾದ್ರೆ ಎಷ್ಟು ಕಷ್ಟ ಆಗ್ತೈತಿ ದಿನ ಬಳಕೆ ಮಾಡಂತ ಒಬ್ಬ ರೈತ ಡೀಸೆಲ್ ಯಾವ ರೀತಿ ಬಳಕೆ ಮಾಡಬೇಕು ಇಂಥ ಲಾಕ್ಡೌನ್ ಸಂದರ್ಭದಲ್ಲಿ ಅವ್ರಿಗೆ ಊಟ ಮಾಡಲಿಕ್ಕೆ ಕಷ್ಟ ದಿನನಿತ್ಯ ಬಳಸುವಂತ ವಸ್ತುಗಳನ್ನ ಖರೀದಿ ಮಾಡಕ್ ಆಗ್ತಾ ಇಲ್ಲ
ಹಿಂದೆ ಕಾಂಗ್ರೆಸ್ ಸರ್ಕಾರದಾಗಿಂತ ಹೇಳಿದ್ರು ಅನೇಕ ಬಿಜೆಪಿ ನಾನು ನೋಡಿದ್ದೀನಿ ಇಲ್ಲ ಈ ಬ್ಯಾಗ್ ನಲ್ಲಿ ದುಡ್ಡು ಹಾಕಿ ಹೋಗಿ ನಾವು ತರಕಾರಿ ತಗೊಂಡ್ಬರ್ಬೇಕು ನೀವೇನ್ ಮಾಡಕತ್ತೀರಿ ಇವತ್ತು ಹೀಗಾಗಿ ನಮ್ಮ ರಾಜ್ಯದಲ್ಲಿ ಮತ್ತೆ ಕೇಂದ್ರ ಸರ್ಕಾರ ಎರಡು ಬಿಜೆಪಿ ಆಗಬೇಕು ನನಗೆ ಸಂಪೂರ್ಣ ವಿಶ್ವಾಸ ಇದೆ ಯಾಕಂದ್ರೆ ಜನಗಳು ಬಹಳ ಸೂಕ್ಷ್ಮವಾಗಿ ಗಮನಿಸ್ತಿದ್ದಾರೆ ಈ ನಿಟ್ಟಿನಲ್ಲಿ ಮುಂದೆ ಬರುವಂತ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಒಳ್ಳೆ ಶುಭ ಸೂಚನೆ ಇದೆ ಹಾಗಾಗಿ ತಾವೆಲ್ಲರೂ ಕಾಂಗ್ರೆಸ್ ಪಕ್ಷನ ಅಧಿಕಾರ ತರಲೇಬೇಕು ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬರಿಗೆ ಹೇಳೋದಿಷ್ಟ ನಾನು ಎಲ್ಲರಿಗೂ ಖುಷಿ ಪಡಿಸಕ ಆಗಲ್ಲ ಯಾಕಂದ್ರೆ ಎಲ್ಲರಿಗೂ ಖುಷಿ ಪಡಿಸಕ ಆಗಲ್ಲ ದೊಡ್ಡ ಕ್ಷೇತ್ರ ಕೆಲವೊಂದು ಬಹಳ ನಿರೀಕ್ಷೆಗಳು ಇರ್ತಾವ ಯಾಕಂದ್ರೆ ಇವತ್ತು ಪಂಪಪತಿ ಅನ್ನ ಸುಮಾರು 40 ವರ್ಷ ದುಡಿದಾರೆ ಇವತ್ತು ಕೂಡ ಯಾಕೆ ದುಡಿಯಕತ್ತಾರ ಅವರಿಗೆ ಒಳ್ಳೆಯ ಆಗ್ತಿತ್ತಮ್ಮದಲ್ಲ ಕ್ಷೇತ್ರ ಜನತೆಗೆ ಜಿಲ್ಲೆ ಜನತೆಗೆ ರಾಜ್ಯ ಜನತೆಗೆ ಒಳ್ಳೆಯದಾಗ್ತಿತ್ತು ಈ ನಿಟ್ಟಿನಲ್ಲಿ ನಾವು ಕಷ್ಟ ಪಡಲೇಬೇಕು ಸಂಘಟನೆ ಮಾಡಲೇಬೇಕು ಇವತ್ತಿಂತ ಕಾರ್ಯಕರ್ತರು ದುಡಿದಿದ್ದರಿಂದಲೇ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದರು ಇವತ್ತು ಹಸಿವು ಮುಕ್ತ ಕರ್ನಾಟಕ ಮಾಡಿದ್ರು ಅಣ್ಣ ಭಾಗ್ಯ ಅಂತ ಕಾರ್ಯಕರ್ತರು ಕೊಟ್ಟರು ಇವತ್ತು 3 ಲಕ್ಷ ರೂಪಾಯಿವರೆಗೆ 0% ಬಡ್ಡಿದರದಲ್ಲಿ ಸಾಲ ವಿತರಣೆ ಮಾಡಿದ್ರು ನಾನು ಇಲ್ಲೇ ಹೋಗಿದ್ದೇನಮ್ಮ ಸಿಂಧಗೇರಿ ಮತ್ತೆ ಬೈಲೂರು ಪಂಚಾಯತಿಗೆ ಒಂದು ಪಂಚಾಯತಿಗೆ 50,000 ರೂಪಾಯಿ ಸಾಲ ಮನ್ನಾ ಆಯ್ತು ಅದೊಂದು ಪಂಚಾಯತಿಯಲ್ಲಿ 8.5 ಕೋಟಿ ಸಾಲ ಮನ್ನಾ ಆಯ್ತು ಎಷ್ಟು ಅನುಕೂಲ ಆಯ್ತಲ್ಲ ಇವ ಸಾಲ ಶಾದಿ ಭಾಗ್ಯ ಅಂತ ಕಾರ್ಯಕ್ರಮ ತಂದ್ರು ಇವ್ರು ಏನ್ ಮಾಡ್ತಿದ್ರು ನೀವ್ ಹೇಳಿ ಯಾವ ಬಡವರ ಪರವಾಗಿ ಇದ್ರೆ ನೀವ್ ಹೇಳಿ ಯಾವ ಶೋಷಿತರ ಪರವಾಗಿ ಇದ್ರೆ ನೀವ್ ಹೇಳಿ ಅವ್ರದ್ದು ಒಂದೇ ಅಜೆಂಡಾ ನಾನು ಹೇಳಿದ್ದೆಲ್ಲ ಚುನಾವಣೆ ಬಂತಂದ್ರೆ ಕೇಸರಿ ಟವಲ್ ಹಾಕ್ಸ್ಬೇಕು ಇದು ಬಿಟ್ಟು ಏನಿಲ್ಲ ಈ ನಿಟ್ಟಿನಲ್ಲಿ ಮುಂದೆ ಬರುವಂತ ದಿನಗಳಲ್ಲಿ ಎಲ್ಲರೂ ಸಂಘಟನೆ ಆಗ್ಲೇಬೇಕು ಯಾಕಂದ್ರೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಒಂದೊಂದು ಕೆಲಸ ಕೂಡ ತಾವೆಲ್ಲ ಗಮನಿಸ್ತಾ ಬರಕತ್ತೀರಿ ಇದು ಯಾಕಂದ್ರೆ ಪಕ್ಷ ಸಂಘಟನೆ ಜೊತೆಗೆ ಪ್ರತಿಯೊಬ್ಬ ಕಟ್ಟಕಡೆಯ ಕಾರ್ಯಕರ್ತರು ಕೂಡ ಈ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ ತಿಳಿಸ್ಬೇಕು ನಾವು ಪ್ರತಿಯೊಬ್ಬರಿಗೆ ಕಾಂಗ್ರೆಸ್ ಪಕ್ಷದಿಂದ ಏನ್ ಕೊನೆ ಕಾರ್ಯಕರ್ತರು ಇರ್ತಾರೆ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಮತ್ತೆ ಕಾಂಗ್ರೆಸ್ ಪಕ್ಷದ ಎಲ್ಲ ಲೀಡರ್ಗಳಿಗೆ ಕಾರ್ಯಕರ್ತರ ಆಶೀರ್ವಾದ ಬೇಕೇ ಬೇಕು ಕಾರ್ಯಕರ್ತರು ಇಲ್ಲದ್ರೆ ಪಕ್ಷ ಇಲ್ಲ ಅನ್ನೋ ಒಂದು ದೃಷ್ಟಿಯಿಂದ ಇವತ್ತು ವಿನೂತನವಾದ ಒಂದು ಕಾರ್ಯಕ್ರಮ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಹಮ್ಮಿಕೊಂಡಿದ್ದಾರೆ ಈ ನಿಟ್ಟಿನಲ್ಲಿ ತಾವೆಲ್ಲರೂ 7ನೇ ತಾರೀಕಿಗೆ ಕುರುಗೋಡು ಮತ್ತೆ ಕಂಪ್ಲಿಯಲ್ಲಿ ಆ ಸ್ಕ್ರೀನ್ ವ್ಯವಸ್ಥೆ ಮಾಡಿದೆ ತಾವೆಲ್ಲರೂ ಭಾಗವಹಿಸ್ಬೇಕು ಯಾಕಂದ್ರೆ ನೀವು ಮಾಡುವಂತ ಕಾರ್ಯಕ್ರಮ ಇಡೀ ನಮಗೆ ಅಲ್ಲಿ ಕಾಣ್ತಿರ್ತದೆ ಬೆಂಗಳೂರಲ್ಲಿ ಆ ಕಾರ್ಯಕ್ರಮ ತಾವು ಕೂಡ ನೋಡ್ಬೋದು ಈ ನಿಟ್ಟಿನಲ್ಲಿ ಮುಂದೆ ಬರುವಂತ ದಿನಗಳಲ್ಲಿ ಒಂದು ಒಳ್ಳೆ ದಿನಗಳು ಬರ್ತಾವ 100% ನಮ್ಗೆ ಯಾವುದೇ ಇದಿಲ್ಲ ಅದೇ ರೀತಿ ನಮಗೆ ಸಮ್ಮಿಶ್ರ ಸರ್ಕಾರ ಇದ್ದಾಗ ಏನ್ ಬಂದಿದ್ದ ಅನುದಾನ ಇವತ್ತಿನವರೆಗೆ ಬಳಕೆ ಆಗ್ತಿದೆ ಸುಮಾರು ನಾನು ಒಬ್ಬನಲ್ಲ ಇವತ್ತು ಕರ್ನಾಟಕದಾಗ ಎಷ್ಟು ಕಾಂಗ್ರೆಸ್ ಎಂಎಲ್ಎಗಳಿವಿ ಅಂತ ಒಬ್ಬರಿಗೆ ಕೂಡ 1 ರೂಪಾಯಿ ಅನುದಾನ ಇವತ್ತಿಗೂ ಕೂಡ ಬಿಡುಗಡೆ ಆಗಿಲ್ಲ ಬಿಜೆಪಿಗೆ ಕೋಟಿಗಟ್ಟಲೆ ಅನುದಾನ ಬಿಡುಗಡೆ ಆಗ್ತಿದೆ ಆದ್ರೆ ಕಾಂಗ್ರೆಸ್ ಶಾಸಕರಿಗೆ 1 ರೂಪಾಯಿ ಕೂಡ ಬಿಡುಗಡೆ ಆಗಿಲ್ಲ ಈ ನಿಟ್ಟಿನಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಲಾಸ್ಟ್ ಟೈಮ್ 5 ವರ್ಷ ಮುಖ್ಯಮಂತ್ರಿ ಇದ್ರು ಅವ್ರು ಬಿಜೆಪಿ ಎಂಎಲ್ಎ ಇದ್ರು ಜೆಡಿಎಸ್ ಎಂಎಲ್ಎ ಇದ್ರು ಸುಮಾರು 1,000 ಕೋಟಿ ರೂಪಾಯಿ ಅನುದಾನ ಸನ್ಮಾನ್ಯ ಸಿದ್ದರಾಮಯ್ಯಗೆ ಅವರು ಕೊಟ್ರು ಆದ್ರೆ ಪಕ್ಷ ಭೇದ ಇದು ಯಾವ್ದು ಮಾಡಲಿಲ್ಲ ಅವರು ನೀನ್ ಬಿಜೆಪಿ ನೀನ್ ಜೆಡಿಎಸ್ ಅಂತ ಸಂಪೂರ್ಣವಾಗಿ ಡೆವಲಪ್ಮೆಂಟ್ ಆಗ್ಬೇಕು ರಾಜಕೀಯನೇ ಬೇರೆ ಅಭಿವೃದ್ಧಿನೇ ಬೇರೆ ಇವತ್ತು ಒಂದು ಲೆಟರ್ ನಮ್ ದೋರಿತಂದ್ರೆ ಅಲ್ಲಿ ಹೋಗಿ ಜಗಳಾಡ್ತಾರ ಏ ನೀವು ಯಾವುದೇ ಕಾರಣಕ್ಕೆ ನೀವು ಕಂಪ್ನಿಗೆ ನೀವು ದುಡ್ಡು ಕೊಡಬಾರ್ದು ಕಂಪ್ನಿ ಡೆವಲಪ್ಮೆಂಟ್ ಆದ್ರೆ ಮುಂದೆ ಮತ್ತೆ ಅವರಾಗಿರ್ತಾರೆ ಯಾವುದೇ ಕಾರಣಕ್ಕೆ ನೀವು ಆ ದುಡ್ಡು ಬಿಡುಗಡೆ ಮಾಡಬಾರ್ದು ಆ ಮಾತು ಕೇಳಿಲ್ಲ ಅಂದ್ರೆ ಇಲ್ಲಿ ಮತ್ತೆ ಇದು ಒಂದು ಶುರು ಆಗಿಬಿಟ್ಟಿದೆ ಹಿಂದೆ ಏನ 10 ವರ್ಷದ ಹಿಂದೆ ಏನಿತ್ತು ಆ ಸಂಸ್ಕೃತಿ ಚಾಲು ಆಗಿದೆ ಇವತ್ತು ಅಂದ್ರೆ ಇವತ್ತು ಯಾವ್ದಾನ ಒಬ್ಬ ಕಾರ್ಯಕರ್ತ ಆಕ್ಟಿವ್ ಆಗಿ ತಿರುಗಾಡಕತ್ತಾರ ಅಂದ್ರೆ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿ ನಮ್ಮ ಮಾವಿಗೆ ಹೇಳ್ತಾನು ನೀನ್ ಯಾವುದೇ ಕಾರಣಕ್ಕೂ ಅವನ ಮೇಲೆ ರೌಡಿ ಶೀಟ್ ತೆಗಿಬೇಕು ಅವ್ನು ನೀವು ಒಳಗಾಗ್ಬೇಕು ನೀವು ಅವ್ನು ಹೊಡಿಬೇಕು ಈ ರೀತಿ ಸಂಸ್ಕೃತಿ ನಾವು ಕೂಡ 2 ವರ್ಷ ಎಂಎಲ್ಎ ಆಗಿದ್ವು ನಮ್ದು ಕೂಡ ಸರ್ಕಾರ ಇತ್ತು ಯಾವತ್ತು ಕೂಡ ಬಿಜೆಪಿ ಮೇಲೆ ದೌರ್ಜನ್ಯ ಮಾಡಿಲ್ಲ ಇವತ್ತು ಈ ಸಂಸ್ಕೃತಿ ನಡೆಯಲ್ಲ ಯಾಕೆ ಈ ಮಾತಾಡ್ತಂದ್ರೆ ಇವತ್ತಾಗಲೇ ಎಲ್ಲ ನಾನು ಆಲ್ರೆಡಿ ಸಂಬಂಧಪಟ್ಟ ಅಧಿಕಾರಿಗಳ ಹತ್ರ ಚರ್ಚೆ ಮಾಡಿದ್ದೀನಿ ಯಾವ ಕಾರ್ಯಕರ್ತರು ನೀನೆಷ್ಟು ದೌರ್ಜನ್ಯ ಎಷ್ಟು ಇದು ಮಾಡಿದ್ರು ಕೂಡ ಕಾಂಗ್ರೆಸ್ ಕಾರ್ಯಕರ್ತರು ಬಹಳ ಗಟ್ಟಿದ್ದಾರೆ ಯಾವುದೇ ಕಾರಣಕ್ಕ ಭಯಪಡಂತ ಅವಶ್ಯಕತೆ ಇಲ್ಲ ಯಾಕಂದ್ರೆ ನಾವು ಕೂಡ ಎದೆ ಕೊಟ್ಟು ನಿಂದ್ರಂತ ಕೆಲಸ ನಾವು ಮಾಡ್ತೀವಿ ಈ ದೌರ್ಜನ್ಯ ಇವೆಲ್ಲ ಬಹಳ ಕೆಲವು ಬರೇ ಕೆಲವು ಕ್ಷಣಿಕ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಈ ನಿಟ್ಟಿನಲ್ಲಿ ಇದೇ ಮುಂದಿನ ತಿಂಗಳು 7ನೇ ತಾರೀಕು ತಾವೆಲ್ಲರೂ ಕೌನ್ಸಿಲರ್ ಆಗಿದ್ರಿ ಅವ್ರು ಸುಮಾರು 50-60 ಜನ ಮೇನ್ ಕಾರ್ಯಕರ್ತರು ಆಗಿದ್ದಾರೆ ಎಲ್ಲರನ್ನ ಇವತ್ತೇನು ನಾವು ಕಾರ್ಯಕ್ರಮ ಎಲ್ಲ ಆಯೋಜನೆ ಮಾಡಿ ಅಲ್ಲಿ ಕರ್ಕೊಂಬಂದು ಕಾಂಗ್ರೆಸ್ ಶಕ್ತಿ ಮತ್ತೆ ಕಾಂಗ್ರೆಸ್ ಬಗ್ಗೆ ಒಂದು ಹುಮ್ಮಸ್ ತುಂಬಿಸ ಅಂತ ವಿಶ್ವಾಸದಿಂದ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತಂದ್ರೆ ಎಲ್ಲರನ್ನೂ ಒಂದ್ಸತ್ತೆ ನಾನು ಗಮನ